ಎಷ್ಟು ಇಡ್ಲಿ ತಯಾರಾಗುತ್ತೆ ಪ್ರತಿದಿನ ಇಲ್ಲಿ? ಬಹಳ ಚೆನ್ನಾಗಿ ಮಾಡ್ತಾರೆ ಆಸ್ತಿ ಒಂದು ನಂಬರ್ ಒನ್ ಟಾಪ್ ಇದೆ ಇಡ್ಲಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇರೋ ಫುಡ್ ಲೊಕೇಶನ್ಸ್ ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಹಾಸನಲ್ಲೇ ಇನ್ನೊಂದು ಎಪಿಸೋಡ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಳೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ಹಿಂದೆಗಡೆನೆ ತೆಲಗರ ಬೀದಿ ಅಂತ ಒಂದಿದೆಯಂತೆ. ಸೊ ಅಲ್ಲಿ ಒಂದು ಇಡ್ಲಿ ಮಾಮು ಹೋಟೆಲ್ ಅಂತ 40 ವರ್ಷಗಳಿಂದ ನಡೆಸ್ಕೊಳ್ತಾ ಬರ್ತಾಯಿದ್ದಾರೆ. 40 ವರ್ಷಗಳಿಂದ ಈ ಹೋಟೆಲ್ ಇದೆ. ಇಡ್ಲಿ ಅಂತ ಸಿಕ್ಕಾಪಟ್ಟೆ ಫೇಮಸ್ಸು. ಇಡ್ಲಿ ಅಲ್ಲದೆ ರೈಸ್ ಬಾತು ಸಿಗುತ್ತೆ, ದೋಸೆನೂ ಸಿಗುತ್ತೆ, ಬಟ್ ಇಡ್ಲಿನೇ ನಿಮಗೆ ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋಂಥದ್ದು. ಇಡ್ಲಿ ಜೊತೆಗೆ ಆ ಚಟ್ನಿ ಈರುಳ್ಳಿ ಪಲ್ಯ ಕೊಡ್ತಾರೆ, ಅದ್ರ ಜೊತೆಗೆ ಚಟ್ನಿನ ಕಲಿಸ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಅಂತ ಅಂತಿದ್ರು. ಇಡ್ಲಿಗೆ ಮತ್ತು ಚಟ್ನಿಗೆ ತುಪ್ಪ ಕೊಡ್ತಾರಂತೆ, ಬಹಳ ಇಷ್ಟ ಆಗ್ತಿತ್ತು ನೋಡ್ತಿದ್ದಂಗೆ. ಬನ್ನಿ ಒಗಡೆ ಹೋಗೋಣ, ಏನೇನು ಸಿಗುತ್ತೆ ಅಂತ ನೋಡೋಣ. ಏನೇನು ಸಿಗುತ್ತೆ? ಸಿಗದೆ 2 ಐಟಮು ಅಲ್ಲ 3 ಐಟಮು, ಇಡ್ಲಿ ದೋಸೆ ಮತ್ತು ರೈಸ್ ಬಾತು. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ. ಓಕೆ, 40 ವರ್ಷದಿಂದ ನಲ್ವತ್ತು ವರ್ಷದಿಂದ ಮಾಡ್ತಾ ಇರೋದ. ಓಕೆ, ಯಾರು ಶುರು ಮಾಡಿದ್ದಮ್ಮ ಇದು? ನಮ್ಮ ಮಾಮ ಅಂತ ಇದ್ರು ಅಲ್ಲಿ ಕೋಟಗಲ್ಲರ್ ಅವರು, ಅವ್ರು ಮಾಡ್ತಿದ್ರು, ಆಮೇಲೆ ನಾವು ಮಾಡಕ್ಕೆ 15 ವರ್ಷ ಆಯ್ತು. ಓಕೆ, ಇಡ್ಲಿ ಅಷ್ಟೊಂದು ಫೇಮಸ್ ಆಗೋದಕ್ಕೆ ಏನು ರೀಸನ್ ಇರ್ಬೋದು ನಿಮ್ಮ ಪ್ರಕಾರ? ಅದಿನ್ನೇನಿಲ್ಲ, ಬರೀ ಕುಸಲಕ್ಕಿ ಅಷ್ಟೇ. ಕುಸಲಕ್ಕಿ? ಓಕೆ, ಉದ್ದಿನ ಬೇಳೆ ಕುಸಲಕ್ಕಿ. ಓಕೆ, ಮೆಂತೆಯನ್ನು ಯೂಸ್ ಮಾಡ್ತೀರಾ? ಮೆಂತೆ ದೋಸೆಗೆ ಹಾಕ್ತೀವಿ. ದೋಸೆಗೆ ಮಾತ್ರ? ಓಕೆ ಓಕೆ. ಎಷ್ಟು ಗಂಟೆಯಿಂದ ಸಿಗುತ್ತೆ? 7 ಗಂಟೆಯಿಂದ 1 ಗಂಟೆವರೆಗೂ ಅಷ್ಟೇ, ಅಂದ್ರೆ ಸಂಜೆ ಸಿಗೋದಿಲ್ಲ. ಮತ್ತೆ ಬೆಳಿಗ್ಗೆ? ಓಕೆ, ರಜಾನಂತವ್ರು ಏನೇ ಇರ್ತಾ? ರಜಾನೇ ಇಲ್ಲ. ಮೂರೇ ದಿವಸ ರಜಾ? ಇನ್ನೇನ್ ಏನದು ಇಡ್ಲಿ ಮಾಮು ಹೋಟೆಲ್? ಮಾಮು ಅಂದ್ರೆ ಅವ್ರ ಹೆಸರೇ ಮಾಮು ಅಂತ ಇತ್ತಾ? ಹಾಗಾಗಿ ಅದು ಹಾಗಾಗಿ ಇಡ್ಲಿ ಮಾಮು ಅಂತ ಸಿಕ್ಕಾಬಿಡ ಫೇಮಸ್. ಓಕೆ, ಇಡ್ಲಿ ಅಲ್ಲದೆ ಏನೇನು ಸಿಗುತ್ತೆ? ಇಡ್ಲಿ ಸಿಗುತ್ತೆ, ದೋಸೆ ಸಿಗುತ್ತೆ, ಹೈದರಾಬಾದ್ ಸಿಗುತ್ತೆ, ಪಲಾವ್ ಸಿಗುತ್ತೆ, ವಡೆ ಸಿಗುತ್ತೆ. ಎವ್ರಿ ಡೇ ಇದು ಸಿಕ್ಕೇ ಸಿಗುತ್ತೆ. ರೈಸ್ ಬಾತ್ ಏನ ಚೇಂಜಸ್ ಇರುತ್ತಾ? ಮೆಂತ್ಯ ಪಲಾವ್ ಮಾಡ್ತೀವಿ, ಟೊಮೆಟೊ ಬಾತ್ ಮಾಡ್ತೀವಿ, ತರಕಾರಿ ಬಾತ್. ತರಕಾರಿ ಬಾತ್ ಯೂಶಲಿ ಈ ಕಡೆ ಎಲ್ಲ ಪುಟಾಣಿ ಇಡ್ಲಿ ಅಷ್ಟೇನಾ? ತಟ್ಟೆ ಇಡ್ಲಿ ಆ ಥರ ಏನು ಸಿಗುತ್ತೆ? ಸಾಮಾನ್ಯ ಕಮ್ಮಿ ಈ ಕಡೆ. ಕಮ್ಮಿ ಈ ಕಡೆ? ಓಕೆ, ಎಲ್ಲ ಪುಟ್ಟ ಇಡ್ಲಿನೇ. ಪುಟ್ಟ ಇಡ್ಲಿನೇ? ಓಕೆ, ಎಷ್ಟು ಇಡ್ಲಿ ತಯಾರಾಗುತ್ತೆ ಪ್ರತಿದಿನ ಇಲ್ಲಿ? ಇನ್ನೊಂದೇನು ಅಂದ್ರೆ ಬಾಳೆಲೆಯಲ್ಲಿ ಕೊಡ್ತೀರಾ ಪ್ರತಿಯೊಂದು? ಬಾಳೆದೆಲೆ ಟೇಸ್ಟ್, ಬಾಳೆದೆಲೆ ಬಿಸಿ ಇಡ್ಲಿ, ಚಟ್ನಿ, ತುಪ್ಪ, ಪಲ್ಯ ತಿಂದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಇಡ್ಲಿ ಪ್ರೈಸ್ ಏನಿದೆ? 4 ಇಡ್ಲಿ ತುಪ್ಪ 30 ರೂಪಾಯಿ. ವಿತ್ ಚಟ್ನಿ, ಚಟ್ನಿ ಸಾಂಬಾರ್ ಎರಡು ಇರುತ್ತಾ? ಸಾಂಬಾರ್ ಒಂದಿಲ್ಲ, ಚಟ್ನಿ ತುಪ್ಪ. ತಮ್ಮ ಹೆಸರು ಗೊತ್ತಾಗಲಿಲ್ಲ? ಪ್ರೇಮ ಅಂತ. ಪ್ರೇಮ ಅವರು? ಓಕೆ, ಯಾಕೆ ಫಸ್ಟ್ ಎಲ್ಲ ಕೇಳಬೇಕಾಯ್ತು, ಲಾಸ್ಟ್ ಕೇಳ್ತಾ ಇದ್ದೀನಿ. ಸರಿಮಾ, ಥ್ಯಾಂಕ್ ಯು.
88 ಬರ್ತಿದ್ದೀನಿ ಸರ್ 88 ರಿಂದ ಮಾಮ ಅಂತ ಅಲ್ಲಿ ಫೋಟೋ ಇದರಲ್ಲ ಅವರು ನಡೆಸ್ತಾ ಇದ್ರು ಮೊದಲು ಓ ಓಕೆ ಓಕೆ ಆಮೇಲಿಂದ ಇವರು ಒಂದು 12 ವರ್ಷದಿಂದ ನಡೆಸ್ತಾ ಇದ್ದಾರೆ 12-13 ವರ್ಷದಿಂದ ಟೇಸ್ಟ್ ಎಲ್ಲ ಹಾಗೆ ಇದೆ ಬಹಳ ಚೆನ್ನಾಗಿದೆ ಸರ್ ಬಹಳ ಚೆನ್ನಾಗಿದೆ ನೀವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ ರೆಗ್ಯುಲರ್ ಆಗಿ ಬರ್ತೀವಿ ಓಕೆ ಬಹಳ ಚೆನ್ನಾಗಿ ಮಾಡ್ತಾರೆ ಆಸ್ತು ಒಂದು ನಂಬರ್ 1 ಟಾಪ್ ಇದೆ ಇಡ್ಲಿ ಮತ್ತೆ ಅವ ಇಲ್ಲ ಮಾಡಿ ಇಲ್ಲ ಕೊಡ್ತಾರೆ 12 ವರ್ಷದಿಂದ ಓ ಓಕೆ ತುಂಬಾ ಚೆನ್ನಾಗಿ ಕೊಡ್ತಾರೆ ಇಲ್ಲಿ ಓಕೆ ಇಲ್ಲಿ ತರ ತುಪ್ಪ ಇಡ್ಲಿ ಎಲ್ಲೂ ಸಿಗಲ್ಲ ಕರ್ನಾಟಕದಲ್ಲೇ ಎಲ್ಲೂ ಕೊಡಲ್ಲ 15 ಇಯರ್ಸ್ ಇಂದಲೂ ಬರ್ತಾ ಇದೀನಿ ಓಕೆ ಟೇಸ್ಟ್ ನಾನು ಇಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲೂ ಹೋಗಕ್ಕೆ ನನಗೆ ಮನಸೇ ಬರಲ್ಲ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿನೂ ಕೂಡ ತುಂಬಾ ಸಾಫ್ಟ್ ಓಕೆ ಚಟ್ನಿ ತುಂಬಾ ಸ್ಪೈಸಿ ಆಗಿರುತ್ತೆ ಸೋ ಆ ಒಂದು ಕಾರಣಕ್ಕೋಸ್ಕರನೇ ಇಲ್ಲೇ ಬರ್ತೀನಿ ನಾನು ಯಾವಾಗಲೂ ಓಕೆ ಸೂಪರ್ ಇಡ್ಲಿ ಜೊತೆಗೆ ತುಪ್ಪ ಅಂತ ಸಿಕ್ಕಾಪಟ್ಟೆ ಇಷ್ಟ ಕೂಡ ಆಗ್ತಾರೆ ಎಷ್ಟು ಬೇಕಷ್ಟು ಹಾಕಿಸ್ಕೊಂಡು ನಾವು ತಿನ್ನಬಹುದು ಆ ಒಂದು ಕಾರಣಕ್ಕೋಸ್ಕರನೇ ಹಾಸನಲ್ಲಿ ತುಂಬಾ ಫೇಮಸ್ ಆಗಿರೋದು ಇದು ಓಕೆ ಸೋ ಇಡ್ಲಿ ಮಾಮು ಅಂದ್ರೇನೇ ಇಡ್ಲಿ ಮಾಮು ಇಡ್ಲಿ ಮಾಮೂಲಿ ಒಂದು ಪ್ಲೇಟ್ ಇಡ್ಲಿ ಚಟ್ನಿ ಸಿಕ್ಕಿದೆ ಇವಾಗ ಕ್ಲೋಸ್ ಅಪ್ ತರಿಸೋಕ್ಕಾಗಲ್ಲ ಅಗೇನ್ ಹಾಸನಲ್ಲಿ ಯಾರೇನವರು ಬಂದಿಲ್ಲ ನಾನೊಬ್ಬನೇ ಹ್ಯಾಂಡಲ್ ಮಾಡ್ತಾರೋದ್ರಿಂದ ಈಗ ಕ್ಲೋಸ್ ಅಪ್ ಶಾಟ್ಸ್ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಆವಾಗಲೇ ಕ್ಲೋಸ್ ಅಪ್ ಶಾಟ್ಸ್ ತೋರಿಸಿದ್ನಲ್ಲ ಸೊ ಅಷ್ಟೇ ಈರುಳ್ಳಿ ಪಲ್ಯ ಚಟ್ನಿ ಮತ್ತು 4 ಇಡ್ಲಿ ಬರುತ್ತೆ ತುಪ್ಪ ಕೊಡ್ತಾರೆ ಚಟ್ನಿಗೂ ತುಪ್ಪ ಹಾಕ್ತಾರೆ ಮತ್ತು ಇಡ್ಲಿಗೂ ತುಪ್ಪ ಹಾಕ್ತಾರೆ ಸೈಜ್ ವೈಸಲ್ಲೂ ದೊಡ್ಡದಾಗ ಇದೆ ಪುಟಾಣಿ ಇಡ್ಲಿ ತಟ್ಟೆ ಇಡ್ಲಿ ಸಿಗಲ್ಲ ಇಲ್ಲಿ 40 ವರ್ಷದಿಂದನೂ ನಿಮಗೆ ಪುಟಾಣಿ ಇಡ್ಲಿನ ಸರ್ವ್ ಮಾಡ್ತಾ ಇದ್ದಾರೆ ಈರುಳ್ಳಿ ಪಲ್ಯ ಮತ್ತು ಚಟ್ನಿನ ಮಿಕ್ಸ್ ಮಾಡ್ಕೊಬೇಕು ಈರುಳ್ಳಿ ಪಲ್ಯ ಇವರು ಮಾಡೋ ವಿಧಾನವೇ ಸ್ವಲ್ಪ ಚೇಂಜ್ ಇರುತ್ತೆ ನೀರು ಮತ್ತು ಉಪ್ಪಲ್ಲಿ ಈರುಳ್ಳಿನ ಚೆನ್ನಾಗಿ ಬೇಯಿಸಿರೋಂಥದ್ದೇ ಈರುಳ್ಳಿ ಪಲ್ಯ ಅಂತೆ ಅದನ್ನು ಚಟ್ನಿ ಜೊತೆ ಎರಡು ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು ತುಪ್ಪ ಹಾಕಿದ್ದಾರೆ ಇಡ್ಲಿ ಅಂತೂ ಸಿಕ್ಕಾಬಿಟ್ಟೆ ಮೃದುವಾಗಿದೆ ತುಪ್ಪ ಬೇರೆ ಜಾಸ್ತಿ ಹಾಕಿದ್ದಾರೆ ತುಪ್ಪ ಅಂತೂ ತುಂಬ ಹಾಕ್ತಾರೆ ನಾನು ನೋಡಿದ್ನಲ್ಲ ಸಿಕ್ಕಾಬಿಟ್ಟೆ ಹಾಕ್ತಾಯಿದ್ರು ಮೊದಲನೇ ತುತ್ತು ಎಲ್ಲನೂ ನಾನು ಫಸ್ಟು ಅನ್ನಂಗೆ ತುಪ್ಪದ ಫ್ಲೇವರು ಚಟ್ನಿ ಖಾರ ಈರುಳ್ಳಿ ಕ್ರಂಚು ಮತ್ತು ಆ ಇಡ್ಲಿ ಮೃದು ಎಲ್ಲ ಮಿಕ್ಸಪ್ ಆಗತ್ತೆ ಸಕ್ಕದಾಗಿದೆ ನಿಮಗೆ ಫೈನಲಾಗಿ ಉಳ್ಕೊಳ್ಳೋದೆ ಆ ಖಾರ ಮತ್ತು ಆ ತುಪ್ಪದ ಫ್ಲೇವರು ಚೆನ್ನಾಗಿದೆ ಸಖತ್ತಾಗಿದೆ ಆ ತುಪ್ಪದ ಘಮ ಜಾಸ್ತಿ ಬರುತ್ತೆ ಚಟ್ನಿಲೂ ತುಪ್ಪ ಇರುತ್ತೆ ಮತ್ತು ಇಡ್ಲಿಗೂ ತುಪ್ಪ ಹಾಕಿರೋದ್ರಿಂದ ಆ ತುಪ್ಪದ ಘಮನೇ ನಿಮಗೆ ಜಾಸ್ತಿ ಬರುತ್ತೆ ಚಟ್ನಿನೂ ಅಷ್ಟೇ ತೀರಾ ನುಣ್ಣುಗೆ ರುಬ್ಬಿರಲ್ಲ ಸಿಕ್ಕಾಬಟ್ಟೆ ತರಿ ರುಬ್ಬಿರ್ತಾರೆ ನನಗೆ ಅದೇ ಆಶ್ಚರ್ಯ ಆಯಿತು ಹಾಸನಲ್ಲಿ MG ರೋಡಲ್ಲಿ ಮಾತ್ರ ನಿಮಗೆ ತಟ್ಟೆ ಇಡ್ಲಿ ಸಿಗೋಂಥದ್ದು ಇಲ್ಲೆಲ್ಲೂ ತಟ್ಟೆ ಇಡ್ಲಿ ಸಿಗುವಂತೆ ಎಲ್ಲೇ ಹೋದ್ರೂ ನಿಮಗೆ ಈ ರೀತಿ ಪುಟಾಣಿ ಇಡ್ಲಿ ಮಾತ್ರ ಸಿಗೋಂಥದ್ದು ಚಟ್ನಿಗೆ ಮೆಣಸು ಬಳಸಿದ್ದಾರೆ ಆ ಮೆಣಸಿನ ಘಾಟು ಇವಾಗ ಬರ್ತಾ ಇದೆ ಚಟ್ನಿಗೆ ಮೆಣಸು ಯೂಶ್ವಲಿ ನಾನು ಎಲ್ಲೂ ಕೇಳಿಲ್ಲ ಮೆಣಸು ಬಳಸ್ತಾರಂತೆ ಇಲ್ಲಿ ಬಳಸಿದ್ದಾರೆ ಅದಕ್ಕೆ ಅಷ್ಟು ಖಾರ ಫೀಲ್ ಆಗೋಂಥದ್ದು ಕೆಲಸದ ನಿಮಿತ್ತ ಹಾಸನಕ್ಕೆ ಬಂದಿದೆ ಆ ಕ್ಯಾಪಲ್ಲಿ ಎರಡು ವಿಡಿಯೋ ಮಾಡಿದ್ದೀನಿ ಒಂದು ನಂಜುಂಡೇಶ್ವರ ಮೆಸ್ ಅನ್ನೋದು ಇನ್ನೊಂದು ಇಡ್ಲಿ ಮಾಮು ಹೋಟೆಲ್ ಇವೆರಡು ಶೂಟ್ ಮಾಡಿದ್ದೀನಿ ಮತ್ತು ಎಗೇನ್ ಇವಾಗ ಬೆಂಗಳೂರಿನ ಕಡೆಗೆ ಪಯಣ ಎಗೇನ್ ಬೆಂಗಳೂರ ಶೂಟ್ ಸಿಗ್ತಾ ಇರುತ್ತೆ ಓಕೆ ಮತ್ತೊಮ್ಮೆ ಈ ಕಡೆ ಹಾಸನಕ್ಕೆ ಬಂದಾಗ ಅಥವಾ ಬೇರೆ ಊರುಗಳಿಗೆ ಹೋದಾಗ ಖಂಡಿತ ಬೇರೆ ಬೇರೆ ಶೂಟ್ಗಳಂತೂ ಖಂಡಿತ ಮಾಡ್ತೀನಿ ಪ್ಲ್ಯಾನ್ಸ್ ಇದೆ ಇನ್ನೂ ಬೇರೆ ಬೇರೆ ಕಡೆ ಹೋಗಬೇಕು ಅಂತ ನೋಡೋಣ ಒಂದಾದ್ಮೇಲೆ ಒಂದು ಬರುತ್ತೆ ಆ ಪ್ಲ್ಯಾನ್ಸು ಕೂಡ ಸುಮಾರು ಪ್ಲ್ಯಾನ್ಸ್ ಇದೆ ಒಂದಾದ್ಮೇಲೆ ಒಂದು ಬರುತ್ತೆ ಓಕೆ ನಾನು ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕೂ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬೆಂಗಳೂರಲ್ಲಿ ಸಿಗ್ತೀನಿ ಬಾಯ್.